ಎಲ್ಲರಿಗೂ ನಮಸ್ಕಾರ. ನಾನು ವಾಣಿ ಅನಿಲ್. ನಾನೀಗ ಇಲ್ಲಿ ಹುಳಿ ಪುಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಂಥ ಪದಾರ್ಥಗಳು ಏನೇನು ಅಂತ ನೋಡೋಣ, ಬನ್ನಿ. ಮೊದಲಿಗೆ ಸ್ವಲ್ಪ ಮೆಂತ್ಯಕಾಳು, ಸ್ವಲ್ಪ ಚಕ್ಕೆ, 50 ಗ್ರಾಮ್ನಷ್ಟು ಉದ್ದಿನಕಾಳು ಅಥವಾ ಉದ್ದಿನ ಬೇಳೆ, 50 ಗ್ರಾಮ್ನಷ್ಟು ಕಡಲೆಬೇಳೆ, 100 ಗ್ರಾಮ್ನಷ್ಟು ಕೊತ್ತಂಬರಿ ಬೀಜ, 150 ಗ್ರಾಮ್ಷ್ಟಾದರೂ ಹಾಕೋಬೋದು. 150 ಗ್ರಾಮ್ನಷ್ಟು ಬ್ಯಾಡಗಿ ಮೆಣಸಿನಕಾಯಿ, ಆಮೇಲೆ ಒಣಕೊಬ್ಬರಿ 1 ಹೋಳು. ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗತ್ತೆ, 1-2 ಸ್ಪೂನಷ್ಟು ಎಣ್ಣೆ. ಮೊದಲಿಗೆ ಸ್ಟೌವ್ ಹಚ್ಚಿ ಬಾಣಲೆ ಇಟ್ಟು ಸ್ವಲ್ಪ ಬಿಸಿ ಆದ ನಂತರ ಮೆಂತ್ಯಕಾಳು, ಚಕ್ಕೆ ಹಾಕಿ ನಂತರ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕೆಂಪಿಗೆ ಘಮ್ ಅಂತ ಪರಿಮಳ ಬರೋವರೆಗೂ ಹುರ್ಕೋಬೇಕು. ಕೆಂಪಿಗೆ ಆಗ್ತಾ ಇದೆ ಇವಾಗ. ನಂತರ ಉದ್ದಿನ ಬೇಳೆ, ಕಡಲೆಬೇಳೆ ಎರಡನ್ನು ಹಾಕ್ಕೊಂಡು ಅದು ಕೂಡ ಘಮ್ ಅಂತ ಪರಿಮಳ ಬರೋವರೆಗೂ ನಿಧಾನಕ್ಕೆ ಸಣ್ಣ ಉರಿ ಮೇಲೆ ಹುರ್ಕೊಳ್ಬೇಕಾಗುತ್ತೆ. ಇದು ಆದ ನಂತರ ಕೊತ್ತಂಬರಿ ಬೀಜವನ್ನು ಕೂಡ ನಾವು ಇದಕ್ಕೆ ಸೇರಿಸ್ಬೇಕಾಗತ್ತೆ. ಈ ಪುಡಿ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತು ಅಂತಂದರೆ ಹುಳಿನ ಅಥವಾ ಸಾಂಬಾರನ್ನ ಬಹಳ ಸರಳವಾಗಿ ಈಸಿಯಾಗಿ ಮಾಡ್ಕೋಬೋದು. ಹೆಚ್ಚು ಸಮಯ ಕೂಡ ಬೇಕಾಗೋದಿಲ್ಲ. ಕಾಯಿ ತುರಿದು ರುಬ್ಬಾಕಲಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಪುಡಿ ಒಂದೇ ಹಾಕಿ ಹುಳಿನ ನಾವು ಬೇಗ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಕೊತ್ತಂಬರಿ ಬೀಜ ಕೂಡ ಇವಾಗ ಆಗ್ತಾ ಇದೆ, ಘಮ್ ಅಂತ ವಾಸನೆ ಬರೋವರೆಗೂ ಅದನ್ನು ಕೂಡ ಹುರ್ಕೋಬೇಕು. ನಂತರ ಬ್ಯಾಡಗಿ ಮೆಣಸಿನ್ಕಾಯಿ ಏನು ಇಟ್ಕೊಂಡಿರ್ತೀವಿ ಮುರಿದು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡ್ಬೇಕಾಗತ್ತೆ. ಅದು ಕೂಡ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಸಣ್ಣ ಉರಿ ಮೇಲೇ ಇಟ್ಟು ಹುರಿಬೇಕಾಗತ್ತೆ. ಮುಟ್ಟಿದ್ರೆ ಅದು ಗರ್ಗರಿ ಅಂತ ಆಗತ್ತೆ, ಅಲ್ಲಿವರೆಗೂ ಸಣ್ಣ ಉರಿ ಮೇಲೇ ಹುರಿಬೇಕಾಗತ್ತೆ. ಒಂದು 5-7 ನಿಮಿಷದವರೆಗೂ ಹುರಿಬೇಕಾಗತ್ತೆ ಅದನ್ನ. ಆಗಿದೆ ಇವಾಗ ಇದು. ಇದನ್ನ ಒಂದು ಬೇರೆ ಪಾತ್ರೆಗೆ ಬಗ್ಸಿಟ್ಕೊಂಡ್ಬಿಟ್ಟು ಅದೇ ಬಾಣಲೆನ ಮತ್ತೆ ಒಲೆ ಮೇಲಿಟ್ಟು ಒಣಕೊಬ್ಬರಿ ನಾವೇನು ತುರ್ದಿಟ್ಕೊಂಡಿರ್ತೀವಿ ಅದನ್ನ ಹುರಿಬೇಕಾಗತ್ತೆ. ಸಣ್ಣ ಉರಿ ಮೇಲೆ ಇರಬೇಕು ಫ್ಲೇಮು. ಅದು ಕೂಡ ಮೆಣಸಿನ್ಕಾಯಿ ತರನೇ ಗರಿ ಗರಿ ಆಗತ್ತೆ, ಅಲ್ಲಿವರೆಗೂ ಹುರಿಬೇಕಾಗತ್ತೆ. ಒಣಕೊಬ್ಬರಿ ಹುರಿದಿದ್ ಆದ ನಂತರ ಅದನ್ನು ಒಂದು ಪ್ರತ್ಯೇಕವಾಗಿ ಬೇರೆ ತಟ್ಟೆಯಲ್ಲಿ ಅಥವಾ ಬಟ್ಟಲಲ್ಲಿ ತೆಗೆದಿಟ್ಕೋಬೇಕಾಗತ್ತೆ. ಸ್ವಲ್ಪ ಕರಿಬೇವಿನ ಎಲೆ ಬೇಕಿದ್ರೂ ಹುರಿದು ಹಾಕಬಹುದು ಇದಕ್ಕೆ. ಕರಿಬೇವಿನ ಎಲೆ ಹುರಿದು ಆದ ನಂತರ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಇವಾಗ ಹುರಿದಿದ್ದೆಲ್ಲ ಸ್ವಲ್ಪ ತಣ್ಣಗೆ ಆರಿದೆ, ಆರಿದಾದ ನಂತರ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ನೈಸಾಗಿ ಪೌಡರ್ ಮಾಡಿದ್ದೀನಿ ನಾನಿಲ್ಲಿ. ಇದಕ್ಕೆ ನಾವು ಹುರಿದಿರೋ ಅಂಥ ಒಣಕೊಬ್ಬರಿನ ಸೇರಿಸ್ಕೊಂಡು ಆಮೇಲೆ ಮತ್ತೆ
ಇನ್ನೊಂದು ಸಾರಿ ಮಿಕ್ಸ್ ಮಾಡ್ದಂಗೆ ಮಾಡಿ ಆ ಕೊಬ್ಬರಿ ಕೂಡ ನೈಸಾಗಿ ಹೊಂದ್ಕೋಬೇಕು, ಆಗ್ಬೇಕು ಈ ಪುಡಿ ಜೊತೆನಲ್ಲಿ. ಈಗ ಹುಳಿ ಪುಡಿ ಅಥವಾ ಸಾಂಬಾರ್ ಪೌಡರು ರೆಡಿಯಾಗಿದೆ ನೋಡಿ. ನೀವು ಕೂಡ ಇದೇ ಥರ ಟ್ರೈ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್. ಮತ್ತೆ ಮುಂದಿನ ಪೋಸ್ಟಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.